दिवंगत यूटी फरीद रवर ईद मकली एरने मगन हनरू हूं सविद अरवि श्रीत यूटी कादर फरीद रवर जनसद श्रीतर तायर यूटी नसीमा फरीद हिय सहोदर डाक्टर इम्तियाज अली फरीद किय सहोदर यूटी इफ्तिकार फरीद यूटी जुल्फिकार फरीद सहोदरी श्रीमती जीनत बानु डाक्टर यूनुस अली धर्मपत्नी श्रीमती लमीजा यूटी कादर मगलु अव्वा नसीमा यूटी कादर तुम्बु संसारदे वासिसुत्तिद्दारे इवरुगळु पूर्व प्राथमिक शिक्षणवन्नु मंगलूरु प्रतिष्ठित शिक्षण संस्थेयाद रोशनी निलयदल्लू प्राथमिक शिक्षण प्रथम नाल्कु वर्षवन्नु सेंट जेरोजा विद्यासंस्थेयल्लू तदनंतर प्रौढशाला शिक्षणदवरेगे सेंट अलोसियस शिक्षण केंद्रदल्लू मुगिसिरुवरु मूडबिद्रेय महावीर कॉलेजिनल्ली पदवीपूर्व शिक्षण पड़ी श्रीयुतर एस डी एम कॉलेज पदवियों पूर्तिगे सदरियावे द्विचक्र वाहन मोटर बैक रेस बैठे आसक्ति कार रेस ततिभा वरे हच्द मोटोरिस चांपियनशिप भागवी अदे रीति क्रीडा क्षेत्रदू कई आड़ श्रीयुतर क्रिकेट फुटबॉल वालीबॉल हाकी टेनिस मुंत आटली निरंतर भागवी तानब्ब उत्तम क्रीडापटु एंदु निरूपिसिदारे नूतन मंगळूरु क्षेत्र इंदिन नामवाद उल्लाळ विधानसभा क्षेत्र सोलिल्लद सरदार एंब बिरुदन्नु पडेदु 1972 1978 1993 हागू 2004 रल्ली शासकरागि आय्केयागि इदीग दिवंगतरादरु कूड इंदिगु जनमानसदल्लि निरयुलिरुव दिवंगत यूटी फरीद रवर राजकीय नडेगळन्नु हत्तिरदिंद कंडिरुव श्रीयुतरु ವಿದ್ಯಾರ್ಥಿ ದಸೆಯಿಂದಲೇ ರಾಜಕೀಯದತ್ತ ಆಕರ್ಷಿತರಾದರು ತನ್ನ ರಾಜಕೀಯ ನಡೆಗೆ ಮನ್ನಣೆ ಎಂಬಂತೆ 1990 ರಲ್ಲಿ ಎನ್ಎಸ್‌ಯುಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 1994 ರಿಂದ 1999 ರವರೆಗೆ ಎನ್ಎಸ್‌ಯುಐ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ 1999 ರಿಂದ 2001 ರವರೆಗೆ ಎನ್ಎಸ್‌ಯುಐ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ 2003 ರಲ್ಲಿ ಘಟಪ್ರಭದಲ್ಲಿ ನಡೆದಂತ ರಾಷ್ಟ್ರಮಟ್ಟದ ಸೇವಾದಳ ಶಿಬಿರ ಹಾಗೂ 2004 ರಲ್ಲಿ ಹಿಮಾಚಲ ಪ್ರದೇಶದ ಕಂದಘಾಟ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಸೇವಾ ಶಿಬಿರ 2005 ರಲ್ಲಿ ಸೇವಾದಳದ ಹೆಚ್ಚುವರಿ ಮುಖ್ಯಸ್ಥ ಸಲಹೆಗಾರ ಸ್ಥಾನ ಇವರನ್ನು ಅರಸಿ ಬಂದಿತ್ತು ತದನಂತರ 2008 ರಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ 2007 ರಲ್ಲಿ ತಮ್ಮ ತಂದೆಯವರ ನಿಧನದಿಂದ ತರವಾದ ಶಾಸಕ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಆಯ್ಕೆಯಾಗುವುದರ ಮೂಲಕ ಮೊದಲ ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿದ ಶ್ರೀಯುತರು 2008 2013 2018 ಸತತವಾಗಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ತನ್ನ ತಂದೆಗಿದ್ದ ಸೋಲಿಲ್ಲದ ಸರದಾರ ಎಂಬ ಬಿರುದ ಸ್ವತಃ ತಾವು ಕೂಡ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಅಲ್ಲದೆ 2008 ರಿಂದ 2013 ಅವಧಿಯ ವಿಧಾನಸಭೆಯ ಅತ್ಯುತ್ತಮ ಕಾರ್ಯವೈಖರಿಗಾಗಿ ಸದನ ವೀರ ಹಾಗೂ ಶೈನಿಂಗ್ ಇಂಡಿಯಾ ಅವಾರ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ 2013 ರಿಂದ 2016 ವರೆಗೆ ಶ್ರೀ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದು ಈ ಅವಧಿಯಲ್ಲಿ ರಾಜ್ಯದಲ್ಲಿ ಗುಟ್ಕಾ ನಿಷೇಧ ದೇಶದಲ್ಲಿ ಪ್ರಥಮ ಬಾರಿಗೆ ಬೈಕ್ ಆಂಬ್ಯುಲೆನ್ಸ್ 108 ಆರೋಗ್ಯಶ್ರೀ ದಂತಭಾಗ್ಯ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಡಯಾಲಿಸ್ ಘಟಕ ಮತ್ತು ಅರಿಷ್ ಸಾಂತನ ಯೋಜನೆಯಂತ ಹಲವಾರು ಕ್ರಾಂತಿಕಾರಿಕ ಯೋಜನೆಗಳನ್ನು ಜಾರಿಗೆ ತಂದು ಕೇಂದ್ರ ಸರ್ಕಾರ ನೀಡುವ ಅತ್ಯುತ್ತಮ ಆರೋಗ್ಯ ಸಚಿವ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ ನಂತರ 2016 ರಿಂದ 2018 ರವರೆಗೆ ಆರೋಗ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಅಧಿಕಾರದಿಂದ ಸಮಯದಲ್ಲಿ ಬಡವರ ಪಡಿತರ ಚೀಟಿಗಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದ್ದ 10 ರಿಂದ 13 ದಾಖಲೆಗಳನ್ನು ಪೂರ್ಣ ಕಡಿತಗೊಳಿಸಿ ಕೇವಲ ಆಧಾರ್ ಕಾರ್ಡ್ ಒಂದನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಮನೆ ಬಾಗಿಲಿಗೆ ರೇಷನ್ ಕಾರ್ಡ್ ತಲುಪಿಸುವ ವಿಶೇಷ ವಿನೂತನ ಯೋಜನೆಗೆ ಚಾಲನೆ ನೀಡಿ ಬಿಪಿಎಲ್ ರೇಷನ್ ಕಾರ್ಡ್ ಬಳಕೆದಾರರ ಮನೆಗೆ ನಂದಾದೀಪ ಆಗುವುದರ ಮೂಲಕ ಲಕ್ಷಾಂತರ ಕುಟುಂಬಕ್ಕೆ ನೆರವಾಗಿದ್ದಾರೆ 2018 ರ ಮೈತ್ರಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಮಂಗಳೂರು ಸ್ಮಾರ್ಟ್ ಸಿಟಿ ಸಹಿತ ಅನೇಕ ಯೋಜನೆಗಳನ್ನು ಪರಿಚಯಿಸಿ ಯಶಸ್ವಿಯಾದರು ಇದೇ ಅವಧಿಯಲ್ಲಿ ಕರ್ನಾಟಕ ವಸತಿ ನಿಗಮದ ಅಧ್ಯಕ್ಷರಾಗಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಧ್ಯಕ್ಷರಾಗಿ ಕರ್ನಾಟಕ ಕೊಳಗೇರಿ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಅದೇ ರೀತಿ 2021 ರಲ್ಲಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಆಯ್ಕೆಯಾಗಿ 2023 ರವರೆಗೆ ಕಾರ್ಯನಿರ್ವಹಿಸಿ ಪ್ರತಿ ಹಂತದಲ್ಲೂ ಸರ್ಕಾರದ ನ್ಯೂನತೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಸಹಿ ಎನಿಸಿಕೊಂಡರು ಇದೀಗ
ಎರಡು ಸಾವಿರದ ಇಪ್ಪತ್ತ್ಮೂರ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದನೇ ಬಾರಿ ಪ್ರಚಂಡ ಜಯಭೇರಿಯೊಂದಿಗೆ ಕರ್ನಾಟಕ ವಿಧಾನಸಭೆಗೆ ತಾವುಗಳು ಆಯ್ಕೆಯಾಗಿ ರಾಜ್ಯ ಸರ್ಕಾರ ಗೌರವಾನ್ವಿತ ಸಭಾಪತಿಯಾಗಿ ರಾಜ್ಯ ಸರ್ಕಾರದ ಗೌರವಾನ್ವಿತ ಸಭಾಪತಿಯಾಗಿ ಅಧಿಕಾರ ಸ್ವೀಕರಿಸಿದ ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೇ ವ್ಯಕ್ತಿಯಾಗಿರುತ್ತೀರಿ. ಈ ಬಾರಿ ತಮಗೆ ದೊರೆತಿರುವ ಸಭಾಪತಿ ಎಂಬ ಹುದ್ದೆಯು ನಿಮ್ಮನ್ನು ಸತತವಾಗಿ ಐದು ಬಾರಿ ಚುನಾಯಿಸಿದ ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀಡಿದ ಒಲವಿನ ಉಡುಗೊರೆಯಾಗಿದೆ. ಕ್ಷೇತ್ರದ ಸರ್ವರನ್ನು ಒಂದೇ ರೀತಿಯಲ್ಲಿ ಕಾಣುವ ತಮ್ಮ ದೊಡ್ಡ ಗುಣ, ತಾವು ಮೈಗೂಡಿಸಿಕೊಂಡಿರುವ ವಿಧೇಯತೆ, ತಮ್ಮ ಕ್ಷೇತ್ರದ ಬಗ್ಗೆ ಇರುವ ವಿಶೇಷ ಕಾಳಜಿ, ಕ್ಷೇತ್ರದ ಮತದಾರರೊಂದಿಗೆ ತಮಗೆ ನೇರ ಸಂಪರ್ಕ ಹಾಗೂ ನಿಮ್ಮ ಸೇವಾ ಕಾರ್ಯಗಳು ನಿಮಗೆ ದಾರಿದೀಪವಾಗಿದೆ. ತಮ್ಮ ರಾಜಕೀಯ ಜೀವನದ ನಿರಂತರ ಪಯಣವು ಸಂಪದ್ಭರಿತವಾಗಲಿ. ನಿಮ್ಮಿಂದ ಇನ್ನೂ ಹೆಚ್ಚಿನ ಸೇವೆಯು ಕ್ಷೇತ್ರಕ್ಕೂ ಹಾಗೂ ರಾಜ್ಯಕ್ಕೂ ದೊರಕುವಂತಾಗಲಿ. ನಿಮಗೆ ಲೋಕದಲ್ಲಿಯನ್ನು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ ಎಂದು ಮನದಾಳದಿಂದ ಆಲಿಸುತ್ತಾ ತಮ್ಮನ್ನಿಂದು ನಮ್ಮೂರ ಸನ್ಮಾನ ಸಮಿತಿ ದೇರ್ಲ ಕಟ್ಟಿದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ನಿಮ್ಮ ಪ್ರೀತಿಯ ಬೆಲ್ಮ ಗ್ರಾಮದ ಸಾರ್ವಜನಿಕ ಬಂಧುಗಳು ಅಭಿಮಾನದಿಂದ ಗೌರವಾದರಗಳಿಂದ ಹಾಗೂ ಹೆಮ್ಮೆಯಿಂದ ಈ ಭವ್ಯ ವೇದಿಕೆಯಲ್ಲಿ ಅಲಂಕರಿಸಿರುವ ಅತಿಥಿಗಳ ಸಮ್ಮುಖದಲ್ಲಿ ಈ ನೆಲದ ಸಹೋದರ ಸಹೋದರಿಯನ್ನು ಸಾಕ್ಷಿಗಳನ್ನಾಗಿ ನಾವು ಮಾಡಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ಅಕ್ಷಾ ಉಸ್ಮಾನ್, ಗೌರವಾಧ್ಯಕ್ಷರು ಯೂಸುಫ್ ಬಾವಾ, ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ ಅಹಮ್ಮದ್, ಕಾರ್ಯಾಧ್ಯಕ್ಷರು ರವಿರಾಜ್ ಶೆಟ್ಟಿ ಮತ್ತು ಸುರೇಶ್ ಆಚಾರ್ ದೇಳಗಟ್ಟೆ, ಸಂಘಟನಾ ಕಾರ್ಯದರ್ಶಿಗಳು ಸೈಯದ್ ಅಲಿ, ಸಿಎಂ ಫಾರೂಕು, ಸಿಎಂ ರವೂಫು, ಕಬೀರ್. ಈ ಒಂದು ಸನ್ಮಾನದಲ್ಲಿ ಪಾಲ್ಗೊಳ್ಳಕ್ಕೆ ವಿನಂತಿಸಿದ್ದೇನೆ. ಬೆಲ್ಮ ಗ್ರಾಮದ ನಾಗರಿಕರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ನಮ್ಮೂರ ಸನ್ಮಾನ ಎಂಬ ಗೌರವ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಇವತ್ತಿನ ಕಾರ್ಯಕ್ರಮದ ಗೌರವದಿಂದ ಮತ್ತು ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಹಿರಿಯರು ಆಗಿರುವಂತಹ, ಇಡೀ ದೇಶದಲ್ಲೇ ಅತ್ಯಂತ ಪ್ರಖ್ಯಾತವಾಗಿರುವಂತಹ ವೈದ್ಯರಾಗಿರುವಂತಹ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ನಮ್ಮೆಲ್ಲರ ಗೌರವಿತರು, ಸನ್ಮಿತರಾಗಿರುವಂತಹ ನ್ಯಾಯವಾದಿ ಆಗಿರುವಂತಹ ಸನ್ಮಿತರಾಗಿರುವಂತಹ ಪದ್ಮರಾಜ್ ಅವರೇ, ಅದೇ ರೀತಿ ಅತ್ಯಂತ ಗೌರವಿತರು ಹಿರಿಯರಾಗಿರುವಂಥ ಇಬ್ರಾಹಿಂ ಕೋಡಿಜಾಲಕ್ಕನವರೇ, ಯೂಸುಫ್ ಬಾವಕ್ಕನವರೇ, ಸುರೇಶ್ ಚೌಟರವರೇ, ರವಿರವರೇ, ಫಾರೂಕ್ರವರೇ, ಅದೇ ರೀತಿ ಸತ್ತಾರ್ ನಮ್ಮ ಅವರೇ, ನಮ್ಮ ಸತಾಶ್ ಉಲಾಲ್ ಅವರೇ, ಪಾವೂರ್ ಮೋನಕ್ಕನವರೇ, ನಮ್ಮ ಜೊತೆ ಆಲ್ವಿನ್ ಡಿಸೋಜರವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ರಜೇರ್ ಅವರೇ, ಉಪಾಧ್ಯಕ್ಷ ಅಂತ ಹೇಮಾವತಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಇಕ್ಬಾಲ್ ಅವರೇ, ಅನೀಫ್ರವರೇ, ರೌಫ್ರವರೇ, ಅದೇ ರೀತಿ ನಮ್ಮ ಇಬ್ರಾಹಿಂ ಅವರೇ, ಅದು ರಜಾಕರ್ ಅವರೇ, ವಿಜಯಕರ್ ಅವರೇ, ರವಿರವರೇ, ರೆಹಮಾನ್ ರವರೇ, ನಮ್ಮ ಅತ್ಯಂತ ಗೌರವಿತರಾಗಿರುವಂಥ ನಾಗಪ್ಪಣ್ಣನ್ ಅವರೇ, ಅದೇ ರೀತಿ ಡಾಕ್ಟರ್ ರಾಜರಾಮ್ ಅವರೇ, ಅಬ್ಬಕ್ಕರ್ ಅಕ್ಕನವೇ, ರವೀಂದ್ರ ಅವರೇ, ಅದೇ ರೀತಿ ನಮ್ಮ ಮಾರಿಪಲ್ಲದ ಜುಬ್ಬಿ ಅವರೇ, ಎಲ್ಲ ನಮ್ಮ ವಿಶೇಷವಾಗಿ ಬೇಕು ಎಲ್ಲ ನಮ್ಮ ಗಣಗಣ್ಯ ಅತಿಥಿಗಳೇ, ಕಾರ್ಯಕ್ರಮದ ಸತ್ತಾರ್ನವರೇ, ರೌಫ್ರವರೇ, ನಮ್ಮ ಸುರೇಶ್ ಆಚಾರ್ಯವರೇ, ಸಿದ್ದೀಕರವರೇ, ಈ ರೀತಿ ಎಲ್ಲ ನಮ್ಮ ಲಕ್ಷ್ಮಣ್ ಕೋಟ್ಯಾನ್ರವರೇ, ನಮ್ಮ ಮೋಹನ್ ಗೌಡರವರೇ, ಎಲ್ಲ ನಮ್ಮ ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮೀಯ ಮಿತ್ರರೇ, ಪ್ರೀತಿಯ ಹಿತೈಷಿಗಳೇ, ಕಾರ್ಯಕರ್ತ ಮಿತ್ರರೇ, ಮತ್ತು ಎಲ್ಲ ನಮ್ಮ ಬಂಧು ಭಗಿನಿಯರೇ, ಅತ್ಯಂತ ಸಂತೋಷವಾಗ್ತಿದೆ ನಿಮ್ಮ ಈ ಪ್ರೀತಿಪೂರ್ವಕ ಗೌರವವನ್ನು ನಮಗೆ ಇವತ್ತು ಸ್ವೀಕರಿಸಲಿಕ್ಕೆ. ಬಹುಶಃ ಇವತ್ತು ನಾನು ಪ್ರಪ್ರಥಮವಾಗಿ ಈ ಒಂದು ಗೌರವ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಅತ್ಯಂತ ಗೌರವ ಮತ್ತಿರುವಂಥ ಸನ್ಮಾನ್ಯ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರ ಮುಖಾಂತರ ತಮ್ಮ ದಿವ್ಯ ಸಂದೇಶ ಕೊಟ್ಟದ್ದೇ ನಮಗೆ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಎಲ್ಲರಿಗೂ ಕೂಡ ಅತ್ಯಂತ ಹಿರಿಯರಾಗಿ ಅವರೊಂದು ಮಾರ್ಗದರ್ಶನ ಈಗ ಮಾತಲ್ಲ ಆಗಿಂದಾಗೆ ಎಲ್ಲ ಹಂತದಲ್ಲಿ ಕೂಡ ಅವರು ಮಾರ್ಗದರ್ಶನ ಕೊಡ್ತಾಯಿದ್ರು, ಅದು ಅಗತ್ಯವಾಗಿರೋದೇ ನಮ್ಮ ಸಮಾಜಕ್ಕೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಭಾಳಷ್ಟೆಲ್ಲ ಕೂಡ ಮುಖ್ಯಸ್ಥರು ಕೂಡ ಇವತ್ತು ಮಾತಾಡಿ ಉತ್ತಮವಾದ ಸಂದೇಶ ಮತ್ತು ಶುಭವನ್ನು ಇವತ್ತು ಆರೈಸಿದ್ದಾರೆ. ಆದ ಬಹುಶಃ ನಾನು ಇವತ್ತು ಈ ಕ್ಷೇತ್ರದ ಶಾಸಕನಾಗಿ, ಬಹುಶಃ ಇವತ್ತು ರಾಜ್ಯದ
ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳಲಿಕ್ಕೆ ಅದು ಕಾರಣಕರ್ತ ಅಂತ ಹೇಳಿದ್ರೆ ಅದು ನಮ್ಮ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಮತ್ತು ಜನಸಾಮಾನ್ಯರ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಈ ಕೊಟ್ಟಂಥ ಹುದ್ದೆ ಗೌರವವನ್ನು ಇವತ್ತು ಉಳಿಸಿಕೊಂಡು ನಮ್ಮ ಕ್ಷೇತ್ರ ಜನಸಾಮಾನ್ಯ ಗೌರವ ಉಳಿಸುವ ಜವಾಬ್ದಾರಿ ಇದೆ. ಅದನ್ನು ನಮ್ಮ ಪ್ರಾಮಾಣಿಕತೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ನಮಗೆ ಅತಿ ಅಗತ್ಯ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ನಾನು ಸಭಾಧ್ಯಕ್ಷನಲ್ಲಿ ಕೂತ್ಕೊಳ್ಳಿಸಿ ನಾನು ಮೇಲೆ ಚೇರಲ್ಲಿ ಕೂತ್ಕೊಂಡಾಗ ನಾನು ನನ್ನಷ್ಟಕ್ಕೆ ಕೂತ್ಕೊಂಡು ಆಲೋಚನೆ ಮಾಡಿದ್ದೆ. ಆಲೋಚನೆ ಅಂತ ಹೇಳಿದರೆ ನಮ್ಮ ಯಾವಾಗ ಚುನಾವಣೆ ಡಿಕ್ಲೇರ್ ಆಯಿತು, ಚುನಾವಣೆ ಡಿಕ್ಲೇರ್ ಆದ ನಂತರ ನಾವು ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಪ್ರಚಾರಕ್ಕೆ ಹೋಗುವಾಗ ಬಹುಶಃ ಬೆಲ್ಮ ಗ್ರಾಮದಲ್ಲಿ ಪ್ರಚಾರಕ್ಕೂ ಬಂದಾಗಲೂ ಕೂಡ ಹಿಂದೆಲೆ ಆಗುವಂತ ಹೇಳಿದರೆ ಏನಾದರೂ ಚುನಾವ ಸಂದರ್ಭದಲ್ಲಿ ಅಭ್ಯರ್ಥಿ ಹೋದರೆ ಅವನದು 10 ಪ್ರಶ್ನೆ ಕೇಳು, ಹಾಗೆ ಮಾಡಿದ್ಯಾ, ಹೀಗೆ ಮಾಡಿದ್ಯಾ, ಹಾಗೆ ಇದೆ 10. ಈ ಸಲ ನಾನು ನೋಡುವಾಗ ಯಾವಾಗ ಚುನಾವಣೆ ನಾನು ನಾಮಿನೇಷನ್ ಹಾಕಿ ಬಂದಿದ್ದೇನೆ, ಯಾವಾಗೆಲ್ಲ ಗ್ರಾಮಕ್ಕೆ ಹೋಗಿದ್ದೇನೆ, ಎಲ್ಲಿ ಗ್ರಾಮದಲ್ಲಿ ಕೂಡ ನಾನು ಕಾರಿಂದ ಇಳಿದು ನನ್ನ ಕಾಲನ್ನು ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಯಾರು ಕೂಡ ಬಿದ್ದಿಲ್ಲ. ಎತ್ತಿಕೊಂಡೇ ಒಂದು ಸ್ಟೇಜಿಗೆ ಹಾಕಿದ್ದು, ಸ್ಟೇಜಿಗೆ ಹಾಕಿ 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 ಚುನಾವಣೆದ ನಂತರ ಸೀದಾ ಸಭಾಧ್ಯಕ್ಷ ಅಲ್ಲೇ ಕೂತ್ಕೊಳಿಸಿ ಬಿಡುವಂಥ ಕೆಲಸ ಇವತ್ತು ಮಾಡಿದ್ದ. ಇದು ಅವತ್ತಿಂದ ಎತ್ತಿ ಎತ್ತಿ ಹೋಗೋದು ವರ್ಷ ಅಲ್ಲಿ ಇವತ್ತು ಕೂತ್ಕೊಂಡ ಕೆಲಸವನ್ನು ಬಹುಶಃ ಕಾರ್ಯಕರ್ತರು ಮಾಡಿದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮೆಲ್ಲರ ವಿಶೇಷವಾದ ಪ್ರೀತಿಪೂರ್ವಕ ಒಂದು ಆಶೀರ್ವಾದ, ಎಲ್ಲ ಜಾತಿ ಧರ್ಮದ ಧಾರ್ಮಿಕ ಮುಖಂಡರ ವಿಶೇಷವಾದ ಒಂದು ಪ್ರಾರ್ಥನೆ ಮತ್ತು ಎಲ್ಲ ಹಿರಿಯರ ಕಿರಿಯರ ವಿಶೇಷವಾದ ಆ ಒಂದು ಪ್ರೀತಿ ವಿಶ್ವಾಸ ಬಹುಶಃ ಅದು ತಂದು ನಿಲ್ಲಿಸಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಏನಾದರೂ ಚುನಾವಣೆ ಕಾರ್ಯ ಸಂದರ್ಭ ಎಲ್ಲ ಗ್ರಾಮಕ್ಕೆ ಹೋದಾಗ ಕೆಲವೊಂದು ಅತ್ಯಂತ ಹಿರಿಯರ ಮನೆಗೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ, ಬೆಡ್ಡಿನಲ್ಲಿ ಇದ್ದಾರೆ. ಅವರು ಆರೋಗ್ಯ ವಿಚಾರಿಸ್ಲಿಕ್ಕೆ ಅಂತ ಹೋದಾಗ ಅವರು ನನ್ನ ಅವರ ಆರೋಗ್ಯ ಬಗ್ಗೆ ಮಾತಾಡೋದಲ್ಲ, ನೀನು ಗೆಲ್ತೇ ನಿಮಗೆಲ್ಲ ಪ್ರಾರ್ಥನೆ ಮಾಡ್ತೇವೆ ನೀನು ಹೋಗಂತ ಹೇಳಿ ಪಶ ಅವರು ನನ್ನ ವಿಷಯದಲ್ಲಿ ಇದ್ದಾರೆ ದೊರೆದು ಅವ್ರಿಗೆ ನಾವು ನೋಡುವಂಥ ವಿಚಾರ ಅಲ್ಲಿ ಕೂತ್ಕೊಂಡವ್ರು ಕೂಡ ಇವತ್ತು ಅವರ ಈ ಒಂದು ಪ್ರಾರ್ಥನೆ ಮತ್ತು ಪ್ರೀತಿ ವಿಶ್ವಾಸವೇ ಇವತ್ತೆಲ್ಲ ನಮ್ಮ ಯಶಸ್ಸಿನ ಮೊದಲ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ರಾಜ್ಯದ ಸಭಾಧ್ಯಕ್ಷ ಆದರೂ ಕೂಡ ನಿಮಗೆಲ್ಲರಿಗೂ ಕೂಡ ನನ್ನ ಕ್ಷೇತ್ರದವರಿಗೆ ನಾನೊಂದು ಶಾಸಕನಾಗಿದ್ದುಕೊಂಡು ಕಾದರಾಗಿದ್ದುಕೊಂಡು ನಾನೇನೆಲ್ಲ ಹಿಂದೆ ಕೆಲಸ ಹೇಳಿದ್ದೇನೋ ಆ ಕೆಲಸವನ್ನು ಕೂಡ ನಾನು ಖಂಡಿತವಾಗಿ ಪ್ರಾಮಾಣಿಕತೆಯಿಂದ ನಾನು ಮಾಡಿ ನಿಮ್ಮೆಲ್ಲ ನನ್ನ ಪರವಾಗಿ ವಕಾಲತ್ತು ವಹಿಸಿಕೊಂಡು ನಿಮ್ಮೆಲ್ಲರ ಗೌರವ ಉಳಿಸುವಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷ ಸ್ಥಾನ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಡಿಯಲ್ಲಿ ಅದೊಂದು ಸಂವಿಧಾನಬದ್ಧವಾದ ಸ್ಥಾನ ಅಂತ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಇದನ್ನೆಲ್ಲ ನಿಭಾಯಿಸ್ಕೊಳ್ಳಿಕ್ಕೆ ನನಗೆ ವಿಶೇಷವಾದ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ಅಂತ ಭಾಳಷ್ಟು ಜನ ಕೇಳಿದ್ದು ಸ್ಪೀಕರ್ ಸ್ಥಾನ ಎಂದರೆ ಏನು, ಸ್ಪೀಕರ್ ಸ್ಥಾನ ಎಂದ ಅಂತ ಹೇಳಂತ. ಅದಕ್ಕೆ ನಾನು ಭಾಳ ಸಂಕ್ಷಿಪ್ತವಾಗಿ ನಾನೆಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೇಳಿದೆ. ಸ್ಪೀಕರ್ ಅಂತ ಹೇಳಿದರೆ ನಾಟ್ ಟು ಸ್ಪೀಕ್, ನಾನು ಮಾತಾಡಲಿಕ್ಕೆ ಸ್ಪೀಕರ್ ಅಂತ ಹೇಳಿದರೆ ನಾನು ಮಾತಾಡೋದಲ್ಲ, ನಾನು ಬೇರೆಯವರನ್ನು ಮಾತಾಡಿಸುವಂಥ ಕೆಲಸ ಇವತ್ತು ಮಾಡಬೇಕು. ಎರಡನೇದು, ಸ್ಪೀಕರ್ ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರ, ಸ್ಪೀಕರ್ ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರ. ಪ್ರತಿಪಕ್ಷದವರಿಗೆ ಮಾತಾಡಲಿಕ್ಕೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟು ಸರ್ಕಾರದ ವೈಫಲ್ಯತೆ ಎತ್ತಿ ತೋರಿಸಿ ಸರ್ಕಾರವನ್ನು ಸರಿಯಾಗಿ ಕೆಲಸ ಮಾಡಿಸುವಂಥ ಜವಾಬ್ದಾರಿ ಅದು ಒಂದು ಸ್ಪೀಕರ್ನ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರತಿಪಕ್ಷದವರಿಗೆ ನಾನು ಎಷ್ಟೇ ಮಿತ್ರನಾದರೂ ಕೂಡ ಪ್ರತಿಪಕ್ಷದವರಿಗೆ ನನ್ನ ಮೇಲೆ ಸಂಶಯ ಜಾಸ್ತಿ ಅಲ್ಲದೆ ಅದೇ ಏನು ಕಡಿಮೆ ಆಗೋದು, ನನ್ನ ಮೇಲೆ ಡೌಟು ಜಾಸ್ತಿ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದು ಸ್ವಾಭಾವಿಕವಾಗಿ ಇರುವಂಥ ಒಂದು ವಿಚಾರ. ಕೆಲವೊಂದು ಕಾಲಘಟ್ಟದಲ್ಲಿ ನಮಗೆ ಬಿಲ್ಲುಗಳು ಪಾಸಾಗಲೇ ಬೇಕು, ಯಾಕೆಂದರೆ ನಮಗೆ ಬಿಲ್ಲುಗಳು ಪಾಸಾಗದಿದ್ದರೆ ಸಮಾಜ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಜಂಜಾಟದರೂ ಕೂಡ ಸರ್ಕಾರ ನಡೆಯದಿದ್ದರೆ ಸಮಾಜ ಮುಂದುವರಿಸಲಿಕ್ಕೆ ಸಾಧ್ಯ, ಸರ್ಕಾರ ನಡೆಯಲೇಬೇಕು. ಅಂಥ ಕಾಲಘಟ್ಟದಲ್ಲಿ ಕೆಲವೊಂದು ಬಿಲ್ಲು ಪಾಸ್ ಮಾಡುವಾಗ ಬಹುಶಃ ಪ್ರತಿಭಟನೆ ನಡೆಸ್ತಿದ್ದರೆ ನಾವು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಸರ್ಕಾರ ಜೊತೆ ಇರುತ್ತೆ. ಯಾಕೆಂತ ಹೇಳಿದರೆ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಮೇಲೆ ಇವತ್ತು ಹೋಗುವಂಥದ್ದು, ಮತ್ತು ಪ್ರತಿಪಕ್ಷದವರಿಗೆ ಮೆಜಾರಿಟಿ ಯಾವಾಗಲೂ ಕೂಡ ಇರುವುದಿಲ್ಲ. ಆದ ಕೆಲವೊಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ಈ ಒಂದು ತೀರ್ಮಾನ ಕೂಡ ತೆಗೊಳ್ಳುವಂಥ ಅವಕಾಶ ಇವತ್ತು ಆಗುವಂಥದ್ದು. ಇನ್ನೊಂದು ಕೆಲವು ವಿಚಾರ ಅಂತ ಹೇಳಿದರೆ ಬಹುಶಃ ಪ್ರತಿಪಕ್ಷದಿಂದ ಆಡಳಿತ ಪಕ್ಷದವರಿಗೆ ವಾಗ್ದಾಳಿ, ಆಡಳಿತ ಪಕ್ಷ ಎದ್ದು ನಿಂತು ಪ್ರತಿಪಕ್ಷದವ್ರ ವಾಗ್ದಾಳಿ, ಆ ಕಡೆಯಿಂದ ಈ ಕಡೆ ಮಾತಾಡಿ ಮಾತಾಡಿ ಲಾಸ್ಟಿಗೆ ಇಬ್ಬರು ಸೇರಿ ಸ್ಪೀಕರ್ ಸರಿಲ್ಲ ಅಂತೇಳಿ ನನ್ನ ಮೇಲೆ ವಾಗ್ದಾಳಿ, ಇದು ಬಹುಶಃ ಆಗುವಂಥದ್ದು ವಿಚಾರ ಇವತ್ತಾಗಿದ್ದು. ಸಾಧಾರಣವಾಗಿ ನಾವು ಇದನ್ನು ಈ ಒಂದು ಸೀಟ್ನಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಸ್ವೀಕರಿಸುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಇದ್ದೇವೆ. ಅದಕ್ಕಾಗಿ ಬಹುಶಃ ಆ ಒಂದು ಶಕ್ತಿ ಪರಮಾತ್ಮನು ಸಂಸ್ಕೃತ ದೇವರು ನಮಗೆ ಕೊಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿಯ ತನಕ ನನಗೆ BP ಶುಗರ್ ಯಾವುದು ಕೂಡ ಇಲ್ಲ, ಈಗ 2 ಟ್ಯಾಬ್ಲೆಟ್ ಕಿಸೆಯಲ್ಲಿ ಹಾಕಿಕೊಂಡು ಹೋಗುದು ನಾನು ಅಲ್ಲಿ ಇಟ್ಕೊಳ್ಳಿಕ್ಕೆ ಹೆಚ್ಚಿಗೆ ಜಾಸ್ತಿನೇ ಸಾಧ್ಯ ಒಂದು ಸಮಾಧಾನದಾಗ ಒಂದು ವಿಚಾರ ಇವತ್ತು ಆಗಲಿ ಅಂತೇಳಿ. ಆದ ಕಾರಣ ಮತ್ತು
ಏನು ಗಡಿಬಿಡಿಯಿಲ್ಲ. ಅಲ್ಲಿ ಚರ್ಚ್ ಆಗುವಾಗ ಅದು ಒಂದು 10-15 ನಿಮಿಷ ಚರ್ಚ್ ಆಗ್ತದೆ. ಹೊರಗೆ ಬಂದಾಗ ಎಲ್ಲ ಸರಿ ಇರ್ತವೆ, ಏನು ಟೆನ್ಷನ್ ಮಾಡಲಿಬೇಕು. ನೀವು ಟಿ ವಿ ನೋಡಿ, ನೀವು ಟೆನ್ಷನ್ ಮಾಡಲಿಕ್ಕೆ ಏನು ಹೋಗ್ಬೇಡ, ಎಲ್ಲ ಕೂಡ ಸರಿ ಇರ್ತವೆ. ಹೊರಗೆ ಬಂದಾಗ ಎಲ್ಲ ಕೂಡ ಸರಿಯಾಗಿ ಬರುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಈ ಒಂದು ಹುದ್ದೆ ಸಿಕ್ಕದಂಥ ಒಂದು ಸಂದರ್ಭದಲ್ಲಿ ಅದು ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆಶೀರ್ವಾದ ಸಹಕಾರ ಮುತಾ ಆಗಿದೆ. ಇದರ ಗೌರವ ಉಳಿಸಿಕೊಂಡು ನಮ್ಮ ಜಿಲ್ಲೆಗೆ ಗೌರವ ತಂದುಕೊಟ್ಟಂಥ ವೈಕುಂಠ ಬಾಳಿಗರಿರಲಿ, ಕೆ ಎಸ್ ಹೆಗಡೆಯವರಿರಲಿ, ಅವ್ರು ಕೊಟ್ಟಂಥ ಆ ಗೌರವ ಮತ್ತು ಅವ್ರು ಇಟ್ಟಂಥ ಆ ಒಂದು ಗೌರವದ ಕಿರೀಟ ಏನಿದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಪ್ರೀತಿಪೂರ್ವಕ ನಾನು ವಿಶೇಷವಾದ ಸಹಕಾರ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲ ನಮ್ಮ ಯುವಕರಿಗೆ ಸನ್ಮಿತರಿಗೆ ಹೇಳಿದಿಷ್ಟೇ, ಪ್ರಾಮಾಣಿಕತೆಯಿಂದ ಕಠಿಣವಾದ ಕೆಲಸ ಮತ್ತು ಮಾಡಿ ಅಧಿಕಾರ ನಿಮ್ಮ ಕಾಲು ಬುಡಕ್ಕೆ ಬಂದೇ ಬರ್ತದೆ ಅಂತ ಹೇಳಿ ಅದು ನಾನೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಮ್ಮ ವಿಶೇಷವಾದ ಪ್ರಾಮಾಣಿಕತೆ ಕೆಲಸ ಎಲ್ಲ ಹಂತದಲ್ಲಿ ಬಂದು ನಿಲ್ಲುವಂಥ ಅವಕಾಶ ಇವತ್ತು ಆಗಲಿ ಅಂತೇಳಿ ನಾನು ನಿಮಗೆಲ್ಲರಿಗೂ ಕೂಡ ಹೇಳುವ ಇಚ್ಛೆ ಸಂದರ್ಭದಲ್ಲಿ, ಅದರ ಜೊತೆಯಲ್ಲಿ ಈ ಪ್ರದೇಶದ ಎಲ್ಲ ಅಭಿವೃದ್ಧಿ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿಯಾದ ಒಂದು ಗ್ರಾಮ ಮತ್ತು ಪ್ರದೇಶವಾಗಿ ಈ ಬೆಲ್ಮ ಈಗಾಗಲೇ ಡಾಕ್ಟರ್ ಶಾಂತಮ್ಮ ಶೆಟ್ಟಿ ಹೇಳಿದಾಗೆ ಬೆಲ್ಮ ಗ್ರಾಮ ಮುಂದಿನ ದಿನಗಳಲ್ಲಿ ಪ್ರದ್ಯೋಗಿಸುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾದ ಸಹಕಾರವನ್ನು ಖಂಡಿತವಾಗಿ ನಾನು ಇವತ್ತು ಕೊಡ್ತೇನೆ ಅಂತ ಕೂಡ ಹೇಳಿಕೊಳ್ತಾ, ಬಹುಶಃ ಇವತ್ತು ನಮ್ಮ ಜೊತೆ ಮಾಜಿ ಅಧ್ಯಕ್ಷ ಅಂತ ಸತ್ತಾರ ಅವರಿಗೆ ಕೂಡ ಇವತ್ತು ತಮ್ಮ ಗೌರವ ಇಟ್ಕೊಂಡಿದ್ದೀರಿ. ಅಧ್ಯಕ್ಷರಾಗಿ ಅತ್ಯುತ್ತಮವಾದ ಕೆಲಸ ನಿರ್ವಹಿಸಿದ್ದಾರೆ. ನಾನು ಬಹುಶಃ ಇಡೀ ರಾಜ್ಯದಲ್ಲಿ ಪ್ರತಿಪಕ್ಷದಲ್ಲಿದ್ದರೂ ಕೂಡ ಒಂದು ಆತ್ಮೀಯತೆ ಇದ್ದ ಕಾರಣ ಅವತ್ತಿನ ಶಿಕ್ಷಣ ಸಚಿವರು ರಾಜ್ಯದಲ್ಲಿ ಕೊಟ್ಟದ್ದು 2 ಕಾಲೇಜ್ ಪಿ ಯು ಕಾಲೇಜ್ ಮಾತ್ರ. ಆ 2ರಲ್ಲಿ ಒಂದು ನನ್ನ ಕ್ಷೇತ್ರದ ದೇರ್ಲಕಟ್ಟೆ ಬೆಲ್ಮ ಕಾಲೇಜ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನಾನು ಸ್ಯಾಂಕ್ಷನ್ ಮಾಡಿದರೂ ಕೂಡ ಅಲ್ಲಿ ನಿಂತು ಬಹುಶಃ ಅದನ್ನು ಫಾಲೋಅಪ್ ಮಾಡಿ ಅಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಬಹುಶಃ ಇವತ್ತು ಸತ್ತಾರವರು ಎಲ್ಲರ ಊರ ಹಿರಿಯ ಕಿರಿಯರು ಎಲ್ಲರ ಸಹಕಾರ ಪಡೆದುಕೊಂಡು ಪಂಚ ಸದಸ್ಯರ ಸಹಕಾರ ಪಡೆದುಕೊಂಡು ಅವ್ರದ್ದು ವಿಶೇಷ ಸಮ್ಮಾನ ಕೂಡ ಇವತ್ತು ಪಡ್ಕೊಂಡಿದ್ದಾರೆ. ಆದ ಕಾರಣ ನನ್ನ ವಿಶೇಷದ ಶುಭಾಶಯ ಎಲ್ಲ ಅವರಿಗೂ ಮತ್ತು ಎಲ್ಲರಿಗೂ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕೃತಜ್ಞತೆ ಸಲ್ಲಿಸಿಕೊಂಡು ಬಹುಶಃ ಮುಂದಿನ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಬಹುಶಃ ನಮ್ಮ ನಿಮ್ಮ ಸೇವೆ ಮಾಡಲಿಕ್ಕೆ ನಮ್ಮ ಕಚೇರಿ ಮತ್ತು ನಾನು ಯಾವಾಗಲೂ ಸದಾ ಸಿದ್ಧನಂತ ಕೂಡ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮವರ ಆ ವಿಶೇಷ ಪ್ರೀತಿಪೂರ್ವಕ ಗೌರವಕ್ಕೆ ನನ್ನ ಅಭಿನಂದನೆ ಕೃತಜ್ಞತೆ ಸಲ್ಲಿಸಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.